ಭಾರತ ಜೀವಿಸಿರುವುದು ಅದರ ಗ್ರಾಮಗಳಲ್ಲಿ. ಗಾಂಧೀಜಿಯವರ ಈ ನುಡಿಗಳು ನಿಟ್ಟೆ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ನ್ಯಾಯಮೂರ್ತಿ ಕೆಎಸ್ ಹೆಗ್ಡೆ ಅವರ ವ್ಯಕ್ತಿತ್ವದ ಅವಿಭಾಜ್ಯ ಅಂಗಗಳಾಗಿದ್ದವು. ಕರಾವಳಿ ಪ್ರದೇಶದಲ್ಲಿ ನೈತಿಕ ಅಡಿಗಲ್ಲಿನ ಮೇಲೆ ಸಾಮಾಜಿಕ ಕಾಳಜಿಯಿಂದ ಸ್ಥಾಪಿತವಾದ ನಿಟ್ಟೆ ಶಿಕ್ಷಣ ಸಂಸ್ಥೆ ಅತ್ಯಂತ ಅಲ್ಪಾವಧಿಯಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡಿ ವಿಶ್ವದರ್ಜೆಯ ವಿದ್ಯಾಲಯಗಳನ್ನು ಸ್ಥಾಪಿಸಿದರೂ ಇಂದಿಗೂ ತನ್ನ ಸುತ್ತಣ ಗ್ರಾಮೀಣ ಬದುಕಿನ ಉನ್ನತಿಗೆ ಆತ್ಮೀಯವಾಗಿ ಸ್ಪಂದಿಸುತ್ತಿರುವುದಕ್ಕೆ ಇದೇ ಕಾರಣ. ನಿಟ್ಟೆ ಶಿಕ್ಷಣ ಸಂಸ್ಥೆಯ ಈ ಸಾಮಾಜಿಕ ಜವಾಬ್ದಾರಿಯ ಯಶೋಗಾಥೆ ನಿಜಕ್ಕೂ ರೋಚಕ. ನಿಟ್ಟೆ ಒಂದು ಕಾಲಘಟ್ಟದಲ್ಲಿ ಕಾರ್ಕಳ ತಾಲೂಕಿನ ಅತ್ಯಂತ ಪುಟ್ಟ ಗ್ರಾಮ. ಇಂದು ಭಾರತದ ಶೈಕ್ಷಣಿಕ ಭೂಪಟದಲ್ಲಿ ಕಂಗೊಳಿಸುತ್ತಿರುವ ಮಹಾವಿದ್ಯಾಲಯಗಳ ನಗರ. ನಿಟ್ಟೆ ಶಿಕ್ಷಣ ಸಂಸ್ಥೆಯ ಈ ಅಪೂರ್ವ ಪ್ರಗತಿಯಿಂದ ಅಲ್ಲಿನ ಗ್ರಾಮಸ್ಥರಿಗೆ ದೊರೆತ ಸೌಲಭ್ಯಗಳು ಕೂಡ ಅಪರಿಮಿತ. ಕಳೆದ 40 ವರ್ಷಗಳಿಂದ ನಿಟ್ಟೆ ಶಿಕ್ಷಣ ಸಂಸ್ಥೆ ಸದ್ದಿಲ್ಲದೆ ತೋರುತ್ತಿರುವ ಮಾನವೀಯತೆ ಹಾಗೂ ಸಹಾನುಭೂತಿಗಳ ಕಾರಣ ಗ್ರಾಮಗಳು ಕೂಡ ಸಮಗ್ರ ಅಭಿವೃದ್ಧಿಯತ್ತ ದಾಪುಗಾಲುಗಳನ್ನಿಟ್ಟಿವೆ, ಇಡುತ್ತಿವೆ. ಹಳ್ಳಿಗರಿಗೆ ಉತ್ತಮ ಗುಣಮಟ್ಟದ ಜೀವನ ಪ್ರಾಪ್ತವಾಗಲಿ ಎಂಬ ಸದುದ್ದೇಶದ ಕಾರಣಕ್ಕಾಗಿ ಬಡತನದ ಕನಿಷ್ಠ ರೇಖೆಯಿಂದ ಕೆಳಗಿದ್ದ 1000ಕ್ಕೂ ಅಧಿಕ ಕುಟುಂಬಗಳು ತಲೆಯ ಮೇಲೊಂದು ಉತ್ತಮ ಗುಣಮಟ್ಟದ ಸೂರು ಕಾಣುವಂತಾಗಿದೆ. ಸಮಾಜದ ಕಲ್ಯಾಣಕ್ಕಾಗಿ ನಿಟ್ಟೆ ಶಿಕ್ಷಣ ಸಂಸ್ಥೆ ಸಾಕಾರಗೊಳಿಸಿರುವ ಬಹುಮುಖಿ ಪ್ರಯತ್ನಗಳಲ್ಲಿ ಗೃಹ ನಿರ್ಮಾಣಕ್ಕೆ ನೆರವು ಹಾಗೂ ಗೃಹ ನಿರ್ಮಾಣಕ್ಕೆ ಅಗತ್ಯವಿರುವ ಕಟ್ಟಡ ಸಾಮಗ್ರಿಗಳ ಪೂರೈಕೆ ಗಮನಾರ್ಹವಾದುದು. ನಿಟ್ಟೆ ಶಿಕ್ಷಣ ಸಂಸ್ಥೆ ಕರಾವಳಿ ಹಾಗೂ ನೆರೆಯ ಜಿಲ್ಲೆಗಳಲ್ಲಿ ಸ್ಥಾಪಿಸಿರುವ 23 ಗ್ರಾಮೀಣ ಆರೋಗ್ಯ ಕೇಂದ್ರಗಳು ನಿಜಕ್ಕೂ ಅಪೂರ್ವ ಸಾಧನೆ. ಬಹುಶಃ ಸರ್ಕಾರ ಮಾಡಬೇಕಿದ್ದ ಕಾರ್ಯವನ್ನು ನಿಟ್ಟೆ ಶಿಕ್ಷಣ ಸಂಸ್ಥೆ ಅನುಷ್ಠಾನಗೊಳಿಸಿದೆ. ಗ್ರಾಮೀಣ ಆರೋಗ್ಯ ಕೇಂದ್ರಗಳ ಪಟ್ಟಿ ದೊಡ್ಡದು. ಬೈಲೂರು, ಮುಂಡ್ಕೂರು, ದಬ್ಬೆಕಟ್ಟೆ, ಮಾರಣಕಟ್ಟೆ, ನಾಡ, ಕೋಣಾಜೆ, ಮುಡಿಪು, ಫರಂಗಿಪೇಟೆ, ಸಸಿಹಿತ್ಲು, ಸುಬ್ರಹ್ಮಣ್ಯ, ಕದ್ರಿ, ಇರ, ಇ
ಈ ಆರೋಗ್ಯ ಕೇಂದ್ರಗಳು ಅತ್ಯಾಧುನಿಕ ಉಪಕರಣಗಳಿಂದ ಸಜ್ಜುಗೊಂಡಿವೆ. ಸ್ಥಳೀಯವಾಗಿ ಅನುದಿನದ ಸೇವೆಗಾಗಿ ನೇಮಕಗೊಂಡಿರುವ ವೈದ್ಯರಲ್ಲದೆ ಮಂಗಳೂರಿನ ಜಸ್ಟಿಸ್ ಕೆಎಸ್ ಹೆಗಡೆ ಚಾರಿಟಬಲ್ ಆಸ್ಪತ್ರೆ ಹಾಗೂ ಎಬಿ ಶೆಟ್ಟಿ ಸ್ಮಾರಕ ದಂತ ವಿಜ್ಞಾನ ಸಂಸ್ಥೆಯ ನುರಿತ ತಜ್ಞರು ನಿಗದಿತ ದಿನಾಂಕಗಳಂದು ಬಂದು ಅಸ್ವಸ್ಥರಿಗೆ ಶುಶ್ರೂಷೆ ನೀಡುತ್ತಾರೆ, ಸೂಕ್ತ ಸಲಹೆಗಳನ್ನು ಕೊಡುತ್ತಾರೆ. ಇಲ್ಲಿ ಬರುವ ರೋಗಿಗಳಿಗೆ ವಿಧಿಸುವ ಶುಲ್ಕ ಅತ್ಯಲ್ಪ. ಆರ್ಥಿಕವಾಗಿ ದುರ್ಬಲವಾಗಿರುವವರಿಗೆ ಸೇವೆ ಸಂಪೂರ್ಣ ಉಚಿತ. ಗ್ರಾಮೀಣ ಜನರ ಪಾಲಿಗೆ ಇದು ನಿಜವಾದ ಅರ್ಥದಲ್ಲಿ ಆರೋಗ್ಯ ಭಾಗ್ಯ. ತಮ್ಮ ಸಂಸ್ಥೆಯ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಹಳ್ಳಿಗಾಡಿನ ಬದುಕು ಬವಣೆ ಪರಿಚಯಿಸಲು ನಿಟ್ಟೆ 2012ರಿಂದ ಗ್ರಾಮ ಕ್ಷೇಮ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆಯ ವೈಶಾಲ್ಯ ನಿಜಕ್ಕೂ ಶ್ಲಾಘನೀಯ. ಹಳ್ಳಿಗಾಡುಗಳಲ್ಲಿರುವ ಆರ್ಥಿಕವಾಗಿ ದುರ್ಬಲಗೊಂಡಿರುವ ಜನರಿಗೆ ಉತ್ತಮ ಚಿಕಿತ್ಸೆ, ಆರೋಗ್ಯ ಸಲಹೆ, ಅಂಟುಜಾಡ್ಯಗಳು ಹಾಗೂ ಇತರೆ ಬಾಧೆಗಳ ಬಗ್ಗೆ ಅರಿವು, ತಾಯಿ ನವಜಾತ ಶಿಶುಗಳ ಆರೈಕೆ ಇತ್ಯಾದಿಗಳನ್ನು ಈ ಯೋಜನೆ ಒಳಗೊಂಡಿದೆ. ನಗರ ಪ್ರದೇಶಗಳಿಂದ ಬಂದಿರುವ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಬದುಕಿನ ಕಷ್ಟ ಕಾರ್ಪಣ್ಯ ಹಾಗೂ ಅಗತ್ಯಗಳನ್ನು ಅರಿಯಲು ಇದು ಸುವರ್ಣಾವಕಾಶವನ್ನು ಕಲ್ಪಿಸುತ್ತದೆ. ಅಲ್ಲದೆ ಆರೋಗ್ಯ ಭಾಗ್ಯಕ್ಕಾಗಿ ಕೈಗೊಳ್ಳಬೇಕಾದ ಮುಂದೆಚ್ಚರಿಕೆಗಳ ಅರಿವನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಪಸರಿಸಲು ಹಾಗೂ ಆರೋಗ್ಯ ಸೇವೆಯನ್ನು ನೀಡಲು ಈ ಯೋಜನೆ ಅವರಿಗೆ ಪ್ರೇರಣೆಯನ್ನು ನೀಡುತ್ತದೆ. ಸ್ಥಳೀಯ ಭಾಷೆಯಲ್ಲಿ ಆರೋಗ್ಯದ ಬಗ್ಗೆ ಗ್ರಾಮಸ್ಥರಿಗೆ ತಿಳುವಳಿಕೆ ನೀಡಲೆಂದು ನಿಟ್ಟೆ ನಿನಾದ ಹೆಸರಿನ ಅಂತರ್ಜಾಲ ರೇಡಿಯೋ ನಿಲಯವನ್ನು ಸ್ಥಾಪಿಸಿದೆ. ನಿಟ್ಟೆದ ಆರೋಗ್ಯ ಕೇಂದ್ರಗಳು ಗರ್ಭಿಣಿಯರ ಆರೈಕೆ, ಅಂಚನೆ, ವಾಮತ ಸವಲತ್ತು ಸರಕಾರ ತಿಕ್ಕೊಂಡು ನೆತ್ತ ಬಗ್ಗೆ ಪೂರ ಮಾಹಿತಿ ತಿಕ್ಕೊಂಡು ವಿದ್ಯಾರ್ಥಿಗಳೇ ಕಾರ್ಯಕ್ರಮಗಳನ್ನು ಯೋಜಿಸಿ ಪ್ರಸಾರ ಮಾಡುವುದು ಇಲ್ಲಿನ ವಿಶೇಷ. ನಿಟ್ಟೆ ಗ್ರಾಮದಲ್ಲಿರುವ ಆರೋಗ್ಯ ಕೇಂದ್ರ ವಿಭಿನ್ನ, ವಿಶಿಷ್ಟ. ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಅವಜ್ಞೆಗೆ ಈಡಾಗಿರುವ ಮನೋವ್ಯಾಧಿಗಳಿಂದ ಬಳಲುವವರಿಗೆ ಈ ಕೇಂದ್ರ ನಿಜಕ್ಕೂ ಅಪೂರ್ವ ಕೊಡುಗೆ. ಇಲ್ಲಿ ಮನೋವ್ಯಾಧಿಗಳಿಂದ ಖಿನ್ನತೆಗೀಡಾಗಿರುವವರಿಗೆ ಹೊರರೋಗಿಗಳ ಘಟಕವಿದೆ. ಸಾಮಾನ್ಯ ರೋಗಿಗಳಿಗೂ ಸೇವೆ ಲಭ್ಯವಿದೆ. ತುಡರ್ ಘಟಕ ಮನೋರೋಗಿಗಳ ಪುನರ್ವಸತಿ ಹಾಗೂ ವೃತ್ತಿ ಕೌಶಲ್ಯ ತರಬೇತಿಗಳಿಗಾಗಿ ಮೀಸಲಿದೆ. ತುಳು ಭಾಷೆಯಲ್ಲಿ ತುಡರ್ ಅಂದರೆ ದೀಪ ಎಂದರ್ಥ. ಮನೋವ್ಯಾಧಿಗೀಡಾದವರು ಸೂಕ್ತ ಚಿಕಿತ್ಸೆಯ ಜತೆ ಅವರ ಆಸಕ್ತಿಯ ಕ್ಷೇತ್ರದಲ್ಲಿ ವೃತ್ತಿಯ ಕೌಶಲ್ಯ ಗಳಿಸುತ್ತಾರೆ, ಸ್ವಯಂ ಜೀವನ ನಿರ್ವಹಣೆ ಮಾಡಲು ಅಣಿಯಾಗುತ್ತಾರೆ. ಅಲ್ಲದೆ ಪ್ರತಿ ಗ್ರಾಮಗಳಿಗೆ ತೆರಳಿ ಮಾನಸಿಕ ಅಸ್ವಸ್ಥರನ್ನು ಗುರುತಿಸಿ ಆರೋಗ್ಯ ಕೇಂದ್ರಕ್ಕೆ ಕರೆತರಲು ಪರಿಣಿತರ ತಂಡವೇ ಇಲ್ಲಿದೆ. ಕಾರ್ಕಳದಲ್ಲಿ ಸ್ಥಾಪಿತವಾಗಿರುವ ನಿಟ್ಟೆ ಗಾಜ್ರಿಯಾ ಸ್ಪೆಷಾಲಿಟಿ ಆಸ್ಪತ್ರೆ ನಿಜಕ್ಕೂ ಒಂದು ಅದ್ಭುತ. ಗ್ರಾಮೀಣ ಪ್ರದೇಶದ ಜನರ ಸಲುವಾಗಿಯೇ ನಿರ್ಮಿತವಾಗಿರುವ 50 ಹಾಸಿಗೆಗಳ ಈ ಆಸ್ಪತ್ರೆಯಲ್ಲಿ ಅತ್ಯಂತ ಅಲ್ಪ ವೆಚ್ಚದಲ್ಲಿ ಆರೋಗ್ಯ ಸೇವೆ ಸದಾ ಲಭ್ಯ. ಅತ್ಯಂತ ಗುಣಮಟ್ಟದ ಮೂಲಸೌಕರ್ಯ, ಸುಸಜ್ಜಿತ ಶಸ್ತ್ರಚಿಕಿತ್ಸಾ ಕೊಠಡಿ, ತುರ್ತು ನಿಗಾ ಘಟಕ, ಡಯಾಲಿಸಿಸ್ ಹಾಗೂ ಇತರೆ ಸೌಲಭ್ಯಗಳು ಈ ಆಸ್ಪತ್ರೆಯ ವೈಶಿಷ್ಟ್ಯ. ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿ ಕ್ಷೇಮ 1999ರಲ್ಲಿ ಅಸ್ತಿತ್ವಕ್ಕೆ ಬಂದ ವೈದ್ಯಕೀಯ ಮಹಾವಿದ್ಯಾಲಯ. ಜಗತ್ತಿನ ವಿವಿಧೆಡೆಗಳಲ್ಲಿರುವ ವೈದ್ಯಕೀಯ ಶಿಕ್ಷಣದ ಆಕಾಂಕ್ಷಿಗಳಿಗೆ ಇದು ಜ್ಞಾನ ದೇಗುಲ. ಕ್ಷೇಮದ ಅವಿಭಾಜ್ಯ ಅಂಗ ಜಸ್ಟಿಸ್ ಕೆಎಸ್ ಹೆಗಡೆ ಚಾರಿಟಬಲ್ ಆಸ್ಪತ್ರೆ. 1400 ಹಾಸಿಗೆಗಳ ಸಾಮರ್ಥ್ಯವುಳ್ಳ ಈ ಆಸ್ಪತ್ರೆ ಸುಸಜ್ಜಿತ ವಾರ್ಡ್ಗಳನ್ನು
ಹಾಗೂ ಹವಾನಿಯಂತ್ರಿತ ಕೊಠಡಿಗಳನ್ನು ಹೊಂದಿದೆ. ರೋಗಿಗಳಿಗೆ ವಿಧಿಸುವ ಶುಲ್ಕ ಅತ್ಯಲ್ಪ. ರೋಗಿಯ ಆರ್ಥಿಕ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಬಹುತೇಕ ಸಂದರ್ಭಗಳಲ್ಲಿ ಚಿಕಿತ್ಸೆ ಸಂಪೂರ್ಣ ಉಚಿತ. ಆಸ್ಪತ್ರೆಗೆ ಹೊಂದಿಕೊಂಡಂತಿರುವ ಕ್ಷೇಮ ಸಂಧ್ಯಾ ವಯೋಸಹಜ ಸಮಸ್ಯೆಗಳಿಂದ ಬಳಲುವವರಿಗೆ ನೆಮ್ಮದಿಯ ತಾಣ. ಕರಾವಳಿ ಪ್ರದೇಶದಲ್ಲಿ ಸರ್ಕಾರ ಹಮ್ಮಿಕೊಂಡಿರುವ ಗ್ರಾಮೀಣ ಅಭಿವೃದ್ಧಿ ಹಾಗೂ ಸಬಲೀಕರಣ ಯೋಜನೆಗಳ ಅನುಷ್ಠಾನದ ಪ್ರಕ್ರಿಯೆಯಲ್ಲಿ ನಿಟ್ಟೆ ಶಿಕ್ಷಣ ಸಂಸ್ಥೆಯನ್ನು ಗುರುತಿಸಿದೆ, ಹೊಣೆ ನೀಡಿದೆ. ಈ ಪ್ರದೇಶದ ಗ್ರಾಮ ಪಂಚಾಯಿತಿಗಳ ಸದಸ್ಯರುಗಳಿಗೆ ಯೋಜನೆಗಳ ಬಗೆಗಿನ ಅರಿವನ್ನು ಹಾಗೂ ಅನುಷ್ಠಾನ ವಿಧಿವಿಧಾನಗಳನ್ನು ಪರಿಚಯಿಸಲು ನಿಟ್ಟೆ ಅನೇಕ ಕಾರ್ಯಾಗಾರಗಳನ್ನು ಆಯೋಜಿಸಿದೆ, ಆಯೋಜಿಸುತ್ತಿದೆ. ಕನ್ನಡ ಹಾಗೂ ತುಳು ಭಾಷೆಗಳ ಅಭಿವೃದ್ಧಿಗೆ ನಿಟ್ಟೆ ಶಿಕ್ಷಣ ಸಂಸ್ಥೆ ನೀಡುತ್ತಿರುವ ಬೆಂಬಲ ನಿಜಕ್ಕೂ ಪ್ರಶಂಸಾರ್ಹ. ಸಂಸ್ಥೆ ಹೊರತಂದಿರುವ ತುಳು ಭಾಷೆಯ ಜ್ಞಾತಿ ಪದಕೋಶ ಒಂದು ಅನನ್ಯ ಕೃತಿ. ಬಹುಶಃ ಅತ್ಯಂತ ಕಡಿಮೆ ಸಂಖ್ಯೆಯ ಜನ ಮಾತನಾಡುವ ಭಾಷೆಗಳಾವುದರಲ್ಲೂ ಇಂತಹ ವಿದ್ವತ್ ಪ್ರಯತ್ನ ನಡೆದಿಲ್ಲ. ನಿಟ್ಟೆ ಶಿಕ್ಷಣ ಸಂಸ್ಥೆ ಸರ್ಕಾರದ ಕನ್ನಡ ಮಾಧ್ಯಮ ಶಾಲೆಗಳು, ಅನುದಾನಿತ ಶಾಲೆಗಳು ಹಾಗೂ ಖಾಸಗಿ ಸೇವಾ ಟ್ರಸ್ಟ್ಗಳು ನಡೆಸುತ್ತಿರುವ ಶಾಲೆಗಳಿಗೆ ನೀಡುತ್ತಿರುವ ಬೆಂಬಲ ಹಾಗೂ ಹಣಕಾಸಿನ ನೆರವು ನಿಟ್ಟೆಗಿರುವ ಗ್ರಾಮೀಣ ಸಾಕ್ಷರತೆಯ ಬಗೆಗಿನ ಅತೀವ ಆಸಕ್ತಿ ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಳ ಬಗೆಗಿನ ವಿಶೇಷ ಕಾಳಜಿಗೆ ದ್ಯೋತಕ. ಕರ್ನಾಟಕದ ಕರಾವಳಿ ಹಲವು ನಂಬಿಕೆಗಳ, ವಿವಿಧ ಧರ್ಮಗಳ ನೆಲೆವೀಡು. ಈ ಎಲ್ಲ ವಿವಿಧ ನಂಬಿಕೆ ಹಾಗೂ ಧರ್ಮಗಳು ವಿಧ ವಿಧ ನದಿಗಳಾಗಿ ಪ್ರವಹಿಸುತ್ತಿದ್ದರೂ ಅಂತಿಮವಾಗಿ ಮಿಲನಗೊಳ್ಳುವುದು ಮಾನವೀಯತೆಯ ಕಡಲಿನಲ್ಲಿ ಎಂಬುದು ನಿಟ್ಟೆಯ ದೃಢ ನಂಬಿಕೆ. ಇದಕ್ಕೋಸ್ಕರ ನಿಟ್ಟೆ ಸೃಷ್ಟಿಸಿರುವ ಪ್ರಶಂಸಾರ್ಹ ವೇದಿಕೆ ಸಮನ್ವಯ. ಈಶಾನ್ಯ ಭಾರತದ 6-10 ವರ್ಷದೊಳಗಿನ ಬಡ ಮಕ್ಕಳ ಸೂಕ್ತ ಶಿಕ್ಷಣ ಹಾಗೂ ಸಬಲೀಕರಣಕ್ಕಾಗಿ ನಿಟ್ಟೆ ಹಮ್ಮಿಕೊಂಡಿರುವ ಪ್ರಮುಖ ಯೋಜನೆಗಳಲ್ಲೊಂದು ನಮಸ್ತೆ. ಇಲ್ಲಿ ಮಕ್ಕಳಿಗೆ ಊಟ, ವಸತಿ, ಶಿಕ್ಷಣ ಎಲ್ಲ ಉಚಿತ. 1ನೇ ತರಗತಿಯಿಂದ ಪದವಿ ಶಿಕ್ಷಣ ಪೂರೈಸುವವರೆಗೂ ಈ ಸೌಲಭ್ಯ ಲಭ್ಯ. ಈಶಾನ್ಯ ಭಾರತದ ಉನ್ನತ ಶಿಕ್ಷಣದ ಆಕಾಂಕ್ಷಿಗಳಿಗೆ ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾಲಯ ನಿಟ್ಟೆ ನಮಸ್ತೆ ಶೀರ್ಷಿಕೆಯಡಿ ವಿದ್ಯಾರ್ಥಿ ವೇತನ ನೀಡುವ ಯೋಜನೆಯನ್ನೂ ಸಹ ಹಮ್ಮಿಕೊಂಡಿದೆ. ನಿಟ್ಟೆ ಶಿಕ್ಷಣ ಸಂಸ್ಥೆ ತನ್ನ ಸುತ್ತಣ ಸರ್ಕಾರಿ ಕಚೇರಿಗಳು, ಪಂಚಾಯಿತಿ ಕಟ್ಟಡಗಳು, ಇತ್ಯಾದಿ ಸಾರ್ವಜನಿಕ ಸಂಸ್ಥೆಗಳ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೂ ತನ್ನದೇ ಆದ ಕಾಣಿಕೆ ಸಲ್ಲಿಸಿದೆ, ಸಲ್ಲಿಸುತ್ತಿದೆ. 2007ನೇ ಇಸವಿ ಕಂಡು ಕೇಳರಿಯದ ರಣಮಳೆಗೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಗ್ರಾಮಗಳು ಅನಿರೀಕ್ಷಿತ ಪ್ರವಾಹ ಪರಿಸ್ಥಿತಿ ಎದುರಿಸಬೇಕಾಯಿತು. ಆಗ ಭೂಮಿ ಹಾಗೂ ವಸತಿಗಳನ್ನು ಕಳೆದುಕೊಂಡು ಬಹಳ ಜನ ನಿರ್ವಸಿತರಾದರು. 2009ರಲ್ಲಿ ನಿಟ್ಟೆ ಖಾಸಗಿಯವರಿಂದ ಭೂಮಿ ಖರೀದಿಸಿ ರೋಣ ತಾಲೂಕಿನ ಭೋಪಳಾಪುರ ಗ್ರಾಮದ ನಿರ್ವಸಿತರಿಗೆ 28 ಮನೆಗಳನ್ನು ಹಾಗೂ ಸಮುದಾಯ ಭವನವನ್ನು ನಿರ್ಮಿಸಿ ಫಲಾನುಭವಿಗಳಿಗೆ ದಾನಪತ್ರಗಳ ಮುಖಾಂತರ ವರ್ಗಾಯಿಸಿತು. ಅಲ್ಲಿನ ಜನ ಇದನ್ನು ನ್ಯಾಯಮೂರ್ತಿ ಕೆಎಸ್ ಹೆಗಡೆ ಕಾಲೋನಿ ಎಂದು ವರ್ಷಗಳುರುಳಿದರೂ ಸಹ ಗುರುತಿಸುತ್ತಾರೆ. ಇಂದು ಈ ಕಾಲೋನಿಯ ಸ್ಥಿತಿಗತಿ ರೋಮಾಂಚನ ಮೂಡಿಸುವಂತಿದೆ. ಸಮೃದ್ಧಿ, ಸಂಪನ್ನತೆ ಪ್ರತಿ ಮನೆಗಳಲ್ಲೂ ರಾರಾಜಿಸುತ್ತಿವೆ. ಮೂಲಭೂತ ಸೌಕರ್ಯಗಳಲ್ಲಿ ಪ್ರಮುಖವಾದ ವಸತಿ ವ್ಯವಸ್ಥೆ ಲಭ್ಯವಾದರೆ ಫಲಾನುಭವಿಗಳು ಹೇಗೆ ಸ್ವಯಂ ಸಬಲರಾಗುತ್ತಾರೆ ಎನ್ನುವುದಕ್ಕೆ ನಿಟ್ಟೆ ನಿರ್ಮಿಸಿದ ನ್ಯಾಯಮೂರ್ತಿ ಕೆಎಸ್ ಹೆಗಡೆ ಕಾಲೋನಿ ಸಾಕ್ಷಿ. ಸಾಮಾಜಿಕ ಜವಾಬ್ದಾರಿ ಎಂದರೆ ಅದು ಸುಸ್ಥಿರತೆಯ ಸೃಷ್ಟಿ ಎಂಬುದು ನಿಟ್ಟೆಯ ದೃಢ ನಂಬಿಕೆ. ಜವಾಬ್ದಾರಿಯುತ ಸಂಸ್ಥೆಯಾಗಿ ಸಾಮರಸ್ಯದ ಸಹಬಾಳ್ವೆಗೆ ನೆರವಾಗಿ ದೇಶದ ಮುನ್ನಡೆಯಲ್ಲಿ ಪಾಲ್ಗೊಳ್ಳುವುದು ನಿಟ್ಟೆಯ ಮಹದುದ್ದೇಶ.